ಹೇಳಿದ್ದಾರೆ ಜೆಡಿಎಸ್ ಪರಿಷತ್ ಚುನಾವಣೆಯಲ್ಲಿ ಎಲ್ಲಿ ಸ್ಪರ್ಧೆ ಮಾಡೋದಿಲ್ವೋ ಅಲ್ಲಿ ಬಿಜೆಪಿಗೆ ಬೆಂಬಲ ಕೊಡುತ್ತೆ ಅಂತ ಆಡ್ ಆಗಿ ಹಾನಗಲ್ ಸಿಂಧಗಿ ಎಲೆಕ್ಷನ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಬೈಲಾಡ್ಕೊಂಡ್ರು ಎರಡು ಪಕ್ಷದವರು ಈಗ ಮತ್ತೆ ಮೈತ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಏನು ವಿಚಾರ ಎಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿದ ಅಂತ ಕಡೆ ಅದು ನನ್ನ ಅಭಿಪ್ರಾಯ ಮಾಧ್ಯಮದಲ್ಲಿ ತಪ್ಪಾಗಿ ಅರ್ಥೈಸಲ್ಲ ಮನ್ಯ ನಮ್ಮ ನಾಯಕ ಯಡಿಯೂರಪ್ಪ ಮತ್ತು ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರು ಏನು ಮಾತುಕತೆ ಆಗಿದೆ ನನಗೆ ಮಾಹಿತಿ ಇಲ್ಲ ಒಂದು ರಾಜಕಾರಣದಲ್ಲಿ ಯಾರು ಶತ್ರುಗಳು ಯಾರು ಮಿತ್ರರು ರಾಜಕಾರಣ ನಿಂತಿರಲ್ಲ ಅರಿಯ ನೀರು ಕೆಲವೊಂದು ಸಂದರ್ಭದಲ್ಲಿ ಒಂದಾಡಿಕೆ ಆಗಬಹುದು ಆದರೆ ನನಗೆ ಮಾಹಿತಿ ಇಲ್ಲ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಒಂದು ಸಂಘಟನೆ ಬಲ ಆದ ಮೇಲೆ ನಾವು ರಾಜ್ಯದಲ್ಲಿ ಏನು ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಮುಂದೆ 100 ಮೋದಿ ನಮ್ಮ ಸ್ಥಾನಕ್ಕೆ ಲೋಕಸಭೆ ನಮ್ಮದೇ ಸ್ಪಷ್ಟ ಬಹುಮತ ಇದೆ ಜೆಡಿಎಸ್ ಕೆಲವೊಂದು ಪ್ರಾಂತಗಳಲ್ಲಿ ಇದೆ ಇಲ್ಲ ಅಂತ ಹೇಳೋಣ ಅವ್ರ ಶಕ್ತಿ ಕೆಲವು ಕಡೆ ಇದೆ ಹಾಗಾಗಿ ಬೆಂಬಲಿಸಬಹುದು ಅದನ್ನ ಮೇಲ್ಮಟ್ಟದ ನಾಯಕರು ಚರ್ಚೆ ಮಾಡಿ ಏನು ಮಾಡಬೇಕೆಂದರೆ ಮಾಹಿತಿ ಯಾರು ಶತ್ರು ಅಲ್ಲ ಯಾರು ಮಿತ್ರ ಅಲ್ಲ ಅಂದ್ರೆ ಈಗ ಜೆಡಿಎಸ್ ಸಪೋರ್ಟ್ ಮಾಡಿದ್ರೆ ಇದು ಮಾಡ್ತೀರಾ ಅವರು ಸ್ಪರ್ಧೆ ಮಾಡದೆ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ಸ್ವಲ್ಪ ನನಗೆ ಊಟ ಹಾಕಿ ಅಂದ್ರೆ ಯಾರು ಬೇಡ ಅಂತಾರ ಅಷ್ಟು ಅವರು ಊಟ ಕೇಳ್ತಾರಲ್ಲ ಸರ್ ಅವರಾಗಿ ಬಂದು ಅವರು ಬಂದು ಬೆಂಬಲವನ್ನು ಕೊಡ್ತೀವಿ ಅಂದ್ರೆ ತಪ್ಪೇನಿದೆ ನಮ್ಮ ಅಭ್ಯರ್ಥಿ ಅಲ್ಲಿ ಆಯ್ಕೆ ಆಗ್ಬೇಕು ಗೆಲುವು ಮುಖ್ಯ ಇರುತ್ತಲ್ಲ ನಿಮ್ ನಾಯಕರೇ ಕೇಳಿದ್ ಬೆಂಬಲ ಕೊಡ್ಬೇಕು ಅಂತ ಆಯ್ತಾ ಏನ್ ಮಾಹಿತಿ ನನಗೆ ಮಾಹಿತಿ ಇಲ್ಲ ಅದಕ್ಕೆ ಹೇಳಿದ್ದು ತಪ್ಪಿನ ಎಲ್ಲಿ ಸ್ಪರ್ಧೆ ಮಾಡಲ್ಲ ಈಗ ಒಂದು ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಹೋರಾಟ ಯಾರ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಈಗ ಅಲ್ಲ ಅವ್ರ ಅಭ್ಯರ್ಥಿಗಳಂದ್ರೆ ಕಾಂಗ್ರೆಸ್ ಹಿಂಗ್ ಮತಾಗ್ತದೆ ಬಿಜೆಪಿಗೆ ಸಹಜವಾಗಿ ನಮ್ಮ ನಾಯಕರು ಬೆಂಬಲವನ್ನು ಕೇಳೋದು ತಪ್ಪು ಇಲ್ಲ ಅವರು ಬೆಂಬಲ ಕೊಟ್ಟರು ತಪ್ಪ ಅಂತ ಖಂಡಿತ ಸ್ವಾಗತ ಮುಖ್ಯಮಂತ್ರಿ ಪಕ್ಷದ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಯಡಿಯೂರಪ್ಪ ನನಗೆ ಮಾಹಿತಿ ಇಲ್ಲ ಅದನ್ನೇ ತಿಳಿದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ರಾಜ್ಯದ ಅಧ್ಯಕ್ಷರು ರಾಷ್ಟ್ರ ನಾಯಕರು ತೀರ್ಮಾನ ಎಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಲ್ಲ ಅಂತ ಕಡೆ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ಕೊಟ್ಟರೆ ತಪ್ಪೇನಿದೆ ಅಂತ ನಾನು ಹೇಳಿದ್ದಷ್ಟೇ ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರರಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ರಾಜಕಾರಣ ನಿಂತ ನೀರಲ್ಲ ಹರಿಯುವ ನೀರು ಅವರಾಗಿ ಬೆಂಬಲ ಕೊಟ್ರೆ ತಪ್ಪೇನಿದೆ ಎಷ್ಟು ಮಾತನ್ನ ಹೇಳಕ್ಕಿದ್ಬಿಟ್ಟು ಆದ್ರೆ ಏನ್ ಮಾತುಕತೆ ಆಗಿದ್ದು ಇಲ್ಲೋ ನನಗೆ ಏನು ಮಾಹಿತಿ ಇಲ್ಲ ನಾನು ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಕೆಲಸ ರಾಜಕೀಯ ಟೀಕೆ ಮಾಡ್ತಿರ್ಲಿಲ್ಲ ಅಂತಲ್ಲ ಅವ್ರು ಕೆಲವೊಂದ್ ತರ ಅವರು ಸಾಮರ್ಥ್ಯ ಇರುತ್ತೆ ಸರ್ ಇವತ್ತಿನ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರ ಸಹೋದರಂಗೆ ಟಿಕೆಟ್ ಕೇಳಿದ್ರು ಟಿಕೆಟ್ ಕೊಟ್ಟಿಲ್ಲ ಪರಿಷತ್ತಲ್ಲಿ ಲಕ್ಕನ್ ಜರಕಿಯಲ್ಲಿ ಒಂದು ರಮೇಶ್ ಜಾರಕಿಹೊಳಿ ಬಹಳ ಸ್ನೇಹಿತರು ಈಗ ಸರ್ಕಾರ ಬಂದಲ್ಲಿ ಪಾತ್ರ ಇದೆ ಇಲ್ಲ ಅಂತ ಆದ್ರೆ ಏನೋ ಅನಿವಾರ್ಯ ಕಾರಣಕ್ಕೆ ಅವರು ಪಾಪ ರಾಜೀನಾಮೆ ಬಹಳ ನನಗೆ ಅವ್ರ ಬಗ್ಗೆ ಅಭಿಮಾನ ಇದೆ ಗೌರವ ಇದೆ ನಾನು ಅತ್ಯಂತ ಆತ್ಮೀಯ ಸ್ನೇಹಿತರು ಬಿಜೆಪಿ ಏನು ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರು ಸಚಿವರಾಗಿದ್ದರು ಪೂರ್ಣಡಲ್ಲಿ ಸಚಿವರಾಗಿದ್ದರು ಆ ಸಂದರ್ಭದಲ್ಲೇ ರಮೇಶ್ ಜಾರಕಿಹೊಳಿ ಅವರು ಕಣ್ಕಾಚಾರ್ಯ ನಾವು ಬಂದಿವಿ ಬಿಜೆಪಿ ಬೆಂಬಲಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಅವರು ಬೆಂಬಲ ಕೊಡ್ತೀವಿ ಅಂತ ಆಯ್ತು ಬಾರ ಅಂತ ಹೇಳಿದ್ದಾರೆ ಆತ್ಮೀಯ ಸ್ನೇಹಿತರು ಅನೇಕ ಬಾರಿ ಅವ್ರ ಘಟನೆ ನಡೆದಾಗ ಇದು ಶೆಡ್ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಅನುಭವ ಆಯ್ತು ಆದರೆ ಪ್ರಮುಖ ಪಾತ್ರ ಇದೆ ಆದ್ರೆ ನಾವು 105 ಸ್ಥಾನ ನಾವು ಮುಖ್ಯ ಅಲ್ಲ ಅವ್ರು ಬೆಂಬಲ ಕೊಟ್ಟರೆ ಅಧಿಕಾರ ಬಂದು ಇಲ್ಲ ಅಂತ ಹೇಳಿದ್ರೆ ಆದ್ರೆ 105 ಕೌಂಟ್ ಮಾಡಲ್ಲ 105 ಪ್ಲಸ್ ಅವ್ರು ಬಂದ್ರಿಂದ ಆ ಸರ್ಕಾರ ಚೆನ್ನಾಗಿ ಮಾಡಿದೆ ಎರಡೂ ಇದೆ ಹಳೆ ಬೇರೆ ವಸತಿಗಳು ಮಸೇರು ಮರಸೋಬೋದು ಹಂಗೆ ನಾವು 105 ಇಲ್ಲದ್ರೆ ಹೆಂಗಾಗ್ತಿತ್ತು ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ ಅವರು ಈ ಜನ ಸ್ವರಾಜ್ ಯಾತ್ರೆ ಅದು ಜಾತ್ರೆ ದೊಂಬರಾಟ ಬಿಟ್ಬಿಟ್ಟು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡಿ ಅನ್ನುವಂತ ಅಟ್ಯಾಕ್ ಮಾಡಿದ್ದಾರೆ ಜಾತ್ರೆ ಅಂದವ್ರೆ ದೊಂಬರಾಟ ಅಂದವ್ರೆ ಜನ ಬರ್ಬಾದ ಯಾತ್ರೆ ಅಂದವ್ರೆ ಪ್ರತಿಪಕ್ಷ ನಾಯಕರು ಅವರು ಒಂದೊಂದ್ಸರಿ ಅವ್ರ ಬಾಯಲ್ಲಿ ಏನ್ ಮಾತಾಡ್ತಾರೆ ಒಂದೊಂದ್ಸರಿ ಇವು ಕಾಂಗ್ರೆಸ್ ಗೆ ಸಂಸ್ಕೃತಿ ಅಲ್ಲ ಕಾಂಗ್ರೆಸ್ ಗೆ ಅದು ವೇದಿಕೆಗಳಲ್ಲಿ ಎಷ್ಟೇ ಸೋನಿಯಾ ಗಾಂಧಿ ಬೈತಾರೆ ಕಾಂಗ್ರೆಸ್ ಸೇರಿದ ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಪ್ರತಿಪಕ್ಷ ಕಾಂಗ್ರೆಸ್ ಗೆ ಬೈತಾರೆ ಒಂದ್ಸರಿ ಹಾಗಾಗಿ ಒಂದ್ಸರಿ ಅವರು ಟೀಕೆ ಮಾಡ್ತಿರ್ತಾರೆ ಈಗ ದೊಂಬರಾಟ ಅಂತ ಹೇಳ್ತಾರೆ ಮತ್ತೆ ಏನ್ ಹೇಳಿದ್ರು ಜನ ಬರ್ಬಾದ ಯಾತ್ರೆ ಜಾತ್ರೆ ಬರ್ಬಾದ ಯಾತ್ರೆ ಅಂತಲ್ಲ ಕಾಂಗ್ರೆಸ್ ದೇಶದಲ್ಲಿ ರಾಜ್ಯದಲ್ಲಿ ಬರ್ಬಾದ ಆಗ್ಬಿಡಿದೆ ಅಡ್ರೆಸ್ ಇಲ್ಲ ಹಂಗಾಗಿ ಬಿಜೆಪಿ ಯಾತ್ರೆ ಬರ್ಬಾದಲ್ಲ ಜನ ಸ್ವರಾಜ್ ಯಾತ್ರೆ
ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ಕಲ್ಪನೆ ಇದೆ, ಸ್ಥಳೀಯ ಸಂಸ್ಥೆಗಳನ್ನು ಬಲಪಡಿಸಬೇಕು, ಆ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು. ಹಾಗಾಗಿ ನಾವು ಸಹಜವಾಗಿ ಸಂಘಟನೆ ನಮ್ಮ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅವ್ರಿಗೆ ಸಂಘಟನೆ ಇದೆ. ಹಾಗಾಗಿ ಬರ್ಬಾದ ಅವರಾಗಿದ್ದಾರೆ, ನಾವಂತೂ ಬರ್ಬಾದಾಗಿದ್ದಾರೆ. ಮಳೆ ಮಳೆ ಸಂಕಷ್ಟ ಸಂದರ್ಭದಲ್ಲಿ ಒಂದ್ ಹೇಳ್ತೀನಿ, ಸಚಿವರು ಅಲ್ಲಿಗೆ ಹೋಗ್ದೇನೆ ಯಾತ್ರೆ ಅಂತ ಹೋದ್ರೆ ಹೇಗೆ ಅಂತ ಕೇಳಿಲ್ಲ. ಒಂದು ನಮ್ಮೆಲ್ಲ ಸಚಿವರು ಶಾಸಕರು ಎಲ್ಲ ಕಡೆ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿಗಳು ದಿನನಿತ್ಯವಾಗಿ ವಿಸಿ ಜಿಲ್ಲಾಧಿಕಾರಿಗಳು ಸಿಇಒ ಜೊತೆ ಸತತವಾಗಿ ವಿಸಿ ಮಾಡ್ತಿದ್ದಾರೆ. ಏನೇನು ಸಮಸ್ಯೆ ಅದನ್ನೆಲ್ಲ ನಮ್ಮ ಸರ್ಕಾರ ನಿಭಾಯಿಸಿದ್ರೆ ಅನುಮಾನ ಬೇಡ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.